ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು, ಶರಣ ಸಾಹಿತ್ಯದ ಸಹೃದಯ ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಸದ್ಗುರುವೊಬ್ಬರು ನಮಗೆ ದೊರೆತರೆ ಅಂತಹ ಸದ್ಗುರುಗಳ ಒಡನಾಟದಿಂದ ಒಳ್ಳೆಯ ಶಿಷ್ಯ ಎಂತಹ ಮೋಕ್ಷವನ್ನು ಸುಲಭವಾಗಿ ಪಡೆಯಬಹುದು, ಗುರುಗಳಿಂದ ದೀಕ್ಷೆಯನ್ನು ಪಡೆಯುವುದರೊಂದಿಗೆ ಗುರುಗಳಿಂದ ಸುಜ್ಞಾನವನ್ನು ಗಳಿಸುವುದರೊಂದಿಗೆ ನಾವು ಷಟ್ಸ್ಥಲ ಮಾರ್ಗದಲ್ಲಿ ಕ್ರಮಿಸುತ್ತಾ ಸಿದ್ಧಿಯನ್ನು ಪಡೆದು ಜೀವನದ ಸಾರ್ಥಕತೆಯನ್ನು ಹೊಂದಬಹುದು ಎನ್ನುವುದನ್ನು ದಾಸಿಂಹಯ್ಯನವರ ವಚನವೊಂದರಲ್ಲಿ ಪ್ರಸ್ತಾಪಿಸಿರುವುದನ್ನು ಗಮನಿಸುತ್ತಿದ್ದೆವು. ಗುರು, ಲಿಂಗ, ಜಂಗಮ, ಈ ಮೂರರ ಮಹತ್ವ ಅಪಾರವಾದದ್ದು. ಆ ಮೂರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಪಾಲಿಸಬೇಕು. ಗುರುಗಳು ಎಂದರೆ ಏನು? ಲಿಂಗ ಎಂದರೆ ಏನು? ಲಿಂಗವನ್ನು ಏಕೆ ಧರಿಸಬೇಕು? ಗುರುವನ್ನು ಯಾಕೆ ಗೌರವಿಸಬೇಕು? ಜಂಗಮ ಸ್ಥಾನವನ್ನು ಯಾಕೆ ನಾವು ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅವರನ್ನು ಯಾಕೆ ನಾವು ಆರಾಧಿಸಬೇಕು? ದಾಸಿಂಹಯ್ಯನವರು ಆ ಬಗ್ಗೆ ಮಾತನಾಡುತ್ತಾ ವಚನವನ್ನು ಈ ರೀತಿ ಹೇಳುತ್ತಾರೆ. ಪರವಧುವ ನೆರೆಯದೆ, ಪರಧನವ ತುಡುಕದೆ, ಪರದೈವದ ಇಚ್ಛೆ ಒಡೆಯದೆ. ಗಮನಿಸಿ, ಪರವಧುವ ನೆರೆಯದೆ, ಪರರ ಧನವ ತುಡುಕದೆ, ಪರದೈವದ ಇಚ್ಛೆ ಒಡೆಯದೆ ಗುರು ಲಿಂಗ ಜಂಗಮಕ್ಕೆ ವರದಾಸನಾದಾತನೇ ಧರೆ ಮೂರಕ್ಕೆ ಗುರುವಾಗಿಪ್ಪನೈ ರಾಮನಾಥ. ಗುರು ಲಿಂಗ ಜಂಗಮಗಳಿಗೆ ವರದಾಸನಾಗಿರುವವನು ಯಾರೋ ಅವನು ಧರೆ ಮೂರಕ್ಕೂ ಗುರುವಾಗಿ ಬಿಡುತ್ತಾನಂತೆ, ಅವನೇ ಗುರು ಆಗಿ ಬಿಡುತ್ತಾನಂತೆ. ಇದನ್ನು ಹೇಳುವ ದಾಸಿಂಹಯ್ಯನವರು ಮೊದಲನೆಯದಾಗಿ ಹೇಳ್ತಾರೆ, ಪರವಧುವ ನೆರೆಯದೆ. ದಾಸಿಂಹಯ್ಯನವರು ಹೆಣ್ಣನ್ನು ಕುರಿತು ಬಹಳ ಗೌರವಯುತವಾಗಿ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳಬೇಕು ಎನ್ನುವುದನ್ನು ಕುರಿತು ಮಾತನಾಡಿರುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತನಾಡಲಿದ್ದೇವೆ. ಮತ್ತೊಬ್ಬ ವಿವಾಹಿತ ಹೆಣ್ಣನ್ನು, ಬೇರೆ ಯಾವುದೋ ಒಂದು ಹೆಣ್ಣನ್ನು, ಪರಸ್ತ್ರೀಯನ್ನು ಯಾವತ್ತೂ ಬಯಸದೆ, ಪರಸ್ತ್ರೀ ಸಂಗ ಮಾಡದೆ, ಪರಸ್ತ್ರೀಯನ್ನು ಕೂಡದೆ ಇರುವಂತಹವನು ಎಂತಹ ಶರಣನಾಗುತ್ತಾನೆ ಅದನ್ನು ಬಸವಣ್ಣನವರ ವಚನದಲ್ಲಿ ನಿಮಗೆ ಗೊತ್ತಿದೆ. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಎನ್ನುವ ಮಾತನ್ನು ಕೇಳಿರ್ತೀರಿ. ಇಲ್ಲೇ ಹೇಳ್ತಾ ಇದ್ದಾರೆ ದಾಸಿಂಹಯ್ಯನವರು, ಪರ ವಧುವ ನೆರೆಯದೆ, ಪರಸ್ತ್ರೀಯನ್ನು ಕೂಡದೆ, ಪರಧನವ ತುಡುಕದೆ. ಇದು ಅದಕ್ಕಿಂತಲೂ ಮುಖ್ಯವಾದದ್ದು. ಇವತ್ತಿನ ಸಂದರ್ಭದಲ್ಲಿ ಎಲ್ಲರಿಗೂ ಇದು ತಿಳಿದುಕೊಳ್ಳಬೇಕಾದಂತಹ ವಿಚಾರ. ಮತ್ತೊಬ್ಬರ ಸಂಪತ್ತನ್ನು ಆಸೆ ಪಡದೆ, ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ ತುಂಬ ಅನ್ವಯಿಸ್ತಾ ಇದೆ. ಮತ್ತೊಬ್ಬರು ಸಂಪಾದಿಸಿರ್ತಕ್ಕಂತಹ ಸಂಪತ್ತಿನ ಮೇಲೆ ಕಣ್ಣು ಹಾಕಿ ಅದನ್ನು ಏನಾದರೂ ಮಾಡಿ ಲಪಟಾಯಿಸಿಬಿಡಬೇಕು, ಕದ್ದು ಬಿಡಬೇಕು, ಇಂತಹ ಆಲೋಚನೆ ಇದೆಯಲ್ಲ, ಇದು ಖಂಡಿತ ಇರಕೂಡದು. ಮನುಷ್ಯನ ವ್ಯಕ್ತಿತ್ವಕ್ಕೆ ಕಳಂಕವನ್ನು ತರತಕ್ಕಂಥದ್ದು, ಕದಿಯತಕ್ಕಂತಹ ಸ್ವಭಾವ, ಭ್ರಷ್ಟ ಸ್ವಭಾವ. ಪರವಧುವನ್ನು ನೆರೆಯುವುದಷ್ಟೇ ಅಲ್ಲ, ಪರರ ಸಂಪತ್ತಿಗೆ ಕಣ್ಣು ಹಾಕಿ ಪರರು ಕಷ್ಟಪಟ್ಟು ಸಂಗ್ರಹಿಸಿಟ್ಟಿರ್ತಕ್ಕಂತಹ ಪರರ ಧನವನ್ನು ಕದಿಯದೇ ಇರಬೇಕು. ಆದರೆ ಇವತ್ತು ಬಹುತೇಕ ಬೇರೆ ಕಷ್ಟಪಟ್ಟು ದುಡಿಯುವುದಕ್ಕಿಂತ ಯಾರೋ ದುಡಿದದ್ದನ್ನು ಹೇಗಾದರೂ ಮಾಡಿ ತಮ್ಮದನ್ನಾಗಿಸಿಕೊಂಡು ಬಿಡಬೇಕು. ದೈಹಿಕ ಶ್ರಮದಿಂದ, ಕಾಯಕದಿಂದ ನಾವು ಸಂಪಾದನೆ ಮಾಡಬೇಕೇ ಹೊರತು, ಕಾಯಕದಿಂದ ಸಂಪಾದನೆ ಮಾಡಬೇಕೇ ಹೊರತು ಸಮಾಜದಲ್ಲಿ ಬೇರೆಯವರ ಸಂಪಾದನೆಯನ್ನು ಯಾವತ್ತೂ ಕೂಡ ನಮ್ಮದು ಎನ್ನುವ ರೀತಿಯಲ್ಲಿ ಅದನ್ನು ಏನಾದರೂ ಮಾಡಿ ನಾನು ಅದನ್ನು ನನ್ನದನ್ನಾಗಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ದಯವಿಟ್ಟು ಆಲೋಚನೆ ಮಾಡಬಾರದು. ಪರಧನ ಅದು, ಪರರ ಸಂಪತ್ತು, ಅವರು ಕಷ್ಟಪಟ್ಟು ಯಾವುದೋ ಕಾಯಕದಲ್ಲಿ ನಿರತರಾಗಿ ಸಂಪಾದಿಸಿರ್ತಕ್ಕಂಥವರು ಎಂತೆಂಥ ಕಷ್ಟ ಸಹಿಷ್ಣುಗಳನ್ನು ನೋಡ್ತೇವೆ. ಆದರೆ ಯಾವುದೇ ಕಷ್ಟಪಡದೆ ದೇಹವನ್ನು ಬೆಳೆಸಿಕೊಳ್ಳುತ್ತಾ ಸುಖವಾಗಿದ್ದೇವೆ ಎಂದು ಭ್ರಮಿಸಿ ಇಲ್ಲ ಸಲ್ಲದ ರೋಗಗಳನ್ನು ಆವಾಹಿಸಿಕೊಳ್ಳುತ್ತಾ ಬೇರೆಯವರ ಸಂಪತ್ತನ್ನು ಮೋಸ ಮಾರ್ಗಗಳ ಮೂಲಕ ಹೊಡೆದುಕೊಳ್ಳುವುದಿದೆಯಲ್ಲ,
ಇದು ತಪ್ಪು. ಪರರ ಧನವನ್ನು ಎಂದೂ ನಾವು ಆಸೆ ಪಡಬಾರದು. ಪರರ ಸ್ತ್ರೀಯನ್ನು ಹೇಗೆ ಆಸೆ ಪಡಬಾರದೋ ಪರರ ಸಂಪತ್ತನ್ನು ನಾವು ಬಯಸಬಾರದು. ಪರ ವಧುವ ನೆರೆಯದೆ ಪರ ಧನವ ತುಡುಕದೆ, ತುಡುಕದೆ ಅಂದರೆ ಕದಿಯದೆ, ಪರ ಧನವ ತುಡುಕದೆ ಪರದೈವದಿಚ್ಛೆ ಒಡೆಯದೆ ಶಿವಭಕ್ತನಾದ ಮೇಲೆ ನಿರ್ಮಲ ಮನಸ್ಸನ್ನು ಅಚಲವಾಗಿ ಶಿವನಿಷ್ಠೆಯಲ್ಲಿ ತೊಡಗಿಸಿದ ಮೇಲೆ ಮತ್ತೊಂದು ದೈವದ ಕಡೆಗೆ ನನ್ನ ಮನಸ್ಸು ಹರಿಯಬಾರದು. ಮಾರಿ ಮಸಣಿ ದುರ್ಗಿ ಅಂತ ಬೇರೆ 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 ಕ್ಷುಲ್ಲಕ ದೈವಗಳನ್ನು ಪೂಜಿಸ್ತಕ್ಕಂಥವರನ್ನು ವಚನಕಾರರು ಬೇರೆ ಬೇರೆ ಶರಣರು ಕೂಡ ತಮ್ಮದೇ ಆದ ವಚನಗಳಲ್ಲಿ ಅದನ್ನು ವಿಳಂಬಿಸಿದ್ದಾರೆ. ಶಿವ ಅಂದರೆ ಒಳ್ಳೆಯ ಶಕ್ತಿ, ಮಂಗಳಕರವಾದದು. ಅಂತಹ ಮಂಗಳಕರವಾದಂತಹ ಆಲೋಚನೆಯನ್ನು ಮಾಡುತ್ತಾ ಆಚರಣೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶಿವ ಭಕ್ತ ಪರದೈವದ ಇಚ್ಛೆಯನ್ನು ಪಡೆಯದೆ ಅಂದರೆ ಹೊಂದದೆ ಹೇಗಿರಬೇಕು? ಗುರು ಲಿಂಗ ಜಂಗಮ. ನಾನು ಯಾರನ್ನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೋ ಅತ್ಯಂತ ವಿಶಿಷ್ಟವಾದ ಗಹನವಾದ ಗುರುತ್ವದ ಸ್ಥಾನಗಳು ಗುರು ಲಿಂಗ ಜಂಗಮ ಅಷ್ಟಾವರಣಗಳಲ್ಲಿ ಬರುವ ಮೊದಲನೆಯ ಮೂರು ಈ ಅಂಶಗಳು ಏನಿವೆ? ಈ ಗುರು ಲಿಂಗ ಜಂಗಮರಿಗೆ ವರದಾಸನಾದಾತನೇ ವರದಾಸ. ದಾಸ ಅಂದರೆ ಕಿಂಕರ, ಸೇವಕ. ಆ ಗುರುವಿನ ಸೇವೆ ಮಾಡುವುದರ ಮೂಲಕ, ಲಿಂಗವನ್ನು ಆರಾಧಿಸುವುದರ ಮೂಲಕ, ಜಂಗಮ ಸೇವೆ ಮಾಡುವುದರ ಮೂಲಕ, ಗುರು ಲಿಂಗ ಸೇವೆ ಜಂಗಮಗಳ ಸೇವೆ ಮಾಡುತ್ತಾ ಅವರಿಗೆ ಕಿಂಕರನ ಅವರ ಸೇವಕನಾಗಿರಬೇಕಂತೆ. ಹೌದು, ಅಂತಹ ವಿನೀತ ಭಾವ ಯಾರಲ್ಲಿರುತ್ತದೆಯೋ ಅದು ನಿಜವಾದ ವ್ಯಕ್ತಿತ್ವಕ್ಕೆ ಶೋಭೆಯನ್ನು ತರುತ್ತದೆ. ವಿದ್ಯಾ ದದಾತಿ ವಿನಯಂ ಅಂತ ಒಂದು ಮಾತಿದೆ, ವಿದ್ಯೆ ವಿನಯವನ್ನು ನೀಡುತ್ತದೆಯಂತೆ. ಆದರೆ ನಮ್ಮಲ್ಲಿ ವಿದ್ಯಾವಂತರಾಗಿರತಕ್ಕಂಥವರು ವಿನಯವಂತರಾಗಿದ್ದಾರೇನು? ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು ಎನ್ನುವುದೇ ಗೊತ್ತಿರುವುದಿಲ್ಲ. ನಾನು ವಿದ್ಯಾವಂತ ಅಂತ ಹೇಳಿದರೆ ಆ ಒಬ್ಬ ಹಿರಿಯ ವ್ಯಕ್ತಿಯ ಮುಂದೆ ಹೇಗೆ ಕುಳಿತುಕೊಳ್ಳಬೇಕು, ಹೇಗೆ ಅವರನ್ನು ಎದುರುಗೊಂಡು ಮಾತನಾಡಬೇಕು, ಇದನ್ನೇ ಅರ್ಥ ಮಾಡಿಕೊಳ್ಳದೆ ಇರುವವರು ಇವರು ವಿದ್ಯಾವಂತರು ಅಂತ ಕರೆಯಲಿಕ್ಕಾಗುವುದಿಲ್ಲ. ಅಕ್ಷರಸ್ಥರಾಗಿರಬಹುದಷ್ಟೇ, ಕನ್ನಡ, ಆಂಗ್ಲ ಭಾಷೆ, ಹಿಂದಿ, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳನ್ನು, ಬೇರೆ ಬೇರೆ ಸಾಹಿತ್ಯಗಳನ್ನು, ಬೇರೆ ಬೇರೆ ಜ್ಞಾನ ಶಿಸ್ತುಗಳನ್ನು ಅಧ್ಯಯನ ಮಾಡಿ ಪದವಿಗಳನ್ನು ಗಳಿಸಿರಬಹುದು. ಆದರೆ ಜೀವನದಲ್ಲಿ ಬೇಕಾದಂತಹ ಒಂದು ಆ ಪಕ್ವತೆಯನ್ನು, ಯಾರನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು, ಅವರ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನೇ ತಿಳಿದುಕೊಂಡಿರುವುದಿಲ್ಲ. ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವುದನ್ನು ನಾವು ನೋಡಿದ್ದೇವೆ. ವಿದ್ಯಾವಂತರಾಗಿರತಕ್ಕಂಥವರು ಕೇವಲ ವಿದ್ಯಾವಂತರಾಗುವುದಿಲ್ಲ, ವಿದ್ಯೆಯೇ ಬೇರೆ, ಬುದ್ಧಿಯೇ ಬೇರೆ. ಬುದ್ಧಿವಂತರಾಗುತ್ತಾರೆ, ಆದರೆ ವಿದ್ಯಾವಂತರು ಬುದ್ಧಿವಂತರಾಗಿ ಜ್ಞಾನಿಗಳಾಗಬೇಕು. ತಮ್ಮಲ್ಲಿರತಕ್ಕಂಥ ತಾವು ಗಳಿಸಿಕೊಂಡ ವಿದ್ಯೆಯನ್ನು ಯಾವುದಕ್ಕೆ, ಹೇಗೆ, ಯಾವ ಸಂದರ್ಭದಲ್ಲಿ ಅದನ್ನು ಬಳಸಬೇಕು, ಯಾರಿಗೆ ಹಿತವಾಗುವಂತೆ ಬಳಸಬೇಕು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅದು ಆತ್ಮಜ್ಞಾನ. ಅಂತಹ ಆತ್ಮಜ್ಞಾನಿ ಶಿವಜ್ಞಾನಿ ಆಗಬೇಕು. ಅದನ್ನು ಬಿಟ್ಟು ಬರೀ ವಿದ್ಯಾವಂತರು ವಿದ್ಯಾವಂತರು ಅಂತ ಹೇಳಿಕೊಳ್ಳುವಂಥವರು ಈ ಸಮಾಜಕ್ಕೆ ಸಂಪತ್ತು ಅಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಮಾತನ್ನು ಕೇಳ್ತಾ ಇರ್ತೀವಲ್ಲ. ಯಾರು ತುಂಬಿಕೊಂಡಿರುತ್ತಾರೋ ಅವರು ಯಾವತ್ತೂ ಕೂಡ ಬೀಗುವುದಿಲ್ಲ. ತುಂಬು ಜ್ಞಾನ ಇರತಕ್ಕಂಥವರು ತುಂಬಿದ ಫಲವನ್ನು ಬಿಟ್ಟಂಥ ವೃಕ್ಷ ಬಾಗುತ್ತದೆ. ತುಂಬಿದ ಫಲವನ್ನು ಬಿಟ್ಟಿರ್ತಕ್ಕಂಥ ಮರ ಬಾಗುತ್ತದೆ, ಅದು ಬೀಗುವುದಿಲ್ಲ. ಸುಜ್ಞಾನವನ್ನು ತುಂಬಿಕೊಂಡಿರುವಂತಹ ವ್ಯಕ್ತಿ ಮತ್ತೊಬ್ಬರಿಗೆ ಬಾಗಿ ನಡೆಯುತ್ತಾನೆ, ಬೀಗುವುದಿಲ್ಲ, ಅಹಂಪಡುವುದಿಲ್ಲ. ಎದುರಿಗೆ ಕುಳಿತುಕೊಳ್ಳುವುದಕ್ಕೇ ಎಷ್ಟೋ ವಿದ್ಯಾವಂತರಿಗೆ ಗೊತ್ತಿರುವುದಿಲ್ಲ. ತಮ್ಮ ಗುರುಗಳನ್ನು ಹೇಗೆ ಮಾತನಾಡಿಸಬೇಕು ಎನ್ನುವ ಸೌಜನ್ಯತೆಯೇ ಅವರಿಗೆ ಅರಿವುದಿರುವುದಿಲ್ಲ. ದಾಸನಾಗುವುದಂತೆ, ದಾಸ ಎಂದರೆ ಕಿಂಕರತೆಯ ಸ್ವಭಾವ ಹೊಂದಿರುವವನು. ನಮ್ಮಲ್ಲಿ ಶರಣರು ವಚನಕಾರರು ನಾವು ಶಿವನಿಗೆ ಶರಣರು ಅಂತ ಹೇಳಿಕೊಂಡರೆ 15-16ನೆಯ ಶತಮಾನದಲ್ಲಿ ಬರ್ತಕ್ಕಂತಹ ನಮ್ಮ ಕೀರ್ತನಕಾರರು ನಾವು ಹರಿಗೆ ದಾಸರು ಎಂದು ಹೇಳಿಕೊಂಡಿದ್ದಾರೆ. ಬಸವಾದಿ ಪ್ರಮಥರು ಹರನಿಗೆ ನಾವು ಶರಣರು ಎಂದು ಹೇಳಿಕೊಂಡರೆ ಹರಿಭಕ್ತರಾದ ನಮ್ಮ ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ಮೋಹನದಾಸರು ಇವರೆಲ್ಲರೂ ನಾವು ಹರಿದಾಸರು ಎಂದು ಹೇಳಿಕೊಳ್ಳುತ್ತಾರೆ, ಹರಿಯ ಕಿಂಕರರು ಎನ್ನುತ್ತಾರೆ. ಶಿವಶರಣ, ಹರಿದಾಸ ಎರಡೂ ಪದಗಳಲ್ಲಿ ಬರುವ ಎರಡನೆಯ ಪದ
ಶರಣ ಮತ್ತು ದಾಸ ತಮ್ಮ ಸೇವಾ ಮನೋಭಾವವನ್ನು, ತಮ್ಮ ಕಿಂಕರ ಮನೋವೃತ್ತಿಯನ್ನು ಅಲ್ಲಿ ಧ್ವನಿಸುತ್ತಿದೆ. ವಿನೀತ ಭಾವವನ್ನು ಅದು ಹೇಳುತ್ತಿದೆ. ಗುರು ಲಿಂಗ ಜಂಗಮಗಳಿಗೆ ನಾವು ವರದಾಸನಾದರೆ, ವರ ಅಂದರೆ ಶ್ರೇಷ್ಠ, ವರಕವಿ, ವರನಟ ಅನ್ನೋ ಪದವನ್ನು ಬಳಸ್ತೇವೆ. ವರ ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು, ವರ ಅಂದರೆ ಶ್ರೇಷ್ಠವಾದದ್ದು. ಅಂತಹ ಶ್ರೇಷ್ಠವಾದ ರೀತಿಯಲ್ಲಿ ಅಂದರೆ ಅತ್ಯಂತ ಗಹನವಾದಂತಹ ವರ್ತನೆ ಏನಿದೆ, ಸದ್ವರ್ತನೆ, ಅದು ರೂಢಿಸಿಕೊಳ್ಬೇಕು. ಅದು ಅಸಾಧ್ಯ ಅಲ್ಲ, ಕಷ್ಟಸಾಧ್ಯ ಇರಬಹುದು. ಅದನ್ನು ಇಷ್ಟಪಟ್ಟು ಗುರು ಲಿಂಗ ಜಂಗಮರ ಜೊತೆ ಹೇಗಿರಬೇಕು ಎನ್ನುವುದನ್ನು ಕಲಿತು ಅಂಥವರ ಸೇವಕನಾಗಿದ್ದದ್ದೇ ಆದರೆ, ಗುರು ಲಿಂಗ ಜಂಗಮಗಳಿಂದ ಒಳ್ಳೆಯ ಜ್ಞಾನವನ್ನು ಪಡೆಯುತ್ತಾ ಇವನೇ ಏನಾಗುತ್ತಾನೆ, ಅಂತಹ ಶಿಷ್ಯ ಧರೆ ಮೂರಕ್ಕೆ ಇವನೇ ಗುರುವಾಗಿಪ್ಪನೈ, ಇಡೀ ಮೂರು ಲೋಕಗಳಿಗೂ ಆತ ಗುರು ಎನಿಸಿಬಿಡುತ್ತಾನೆ. ಪರವಧುವ ನೆರೆಯದೆ, ಪರಧನವ ತುಡುಕದೆ, ಪರದೈವದ ಇಚ್ಛೆಯ ಪಡೆಯದೆ ಗುರು ಲಿಂಗ ಜಂಗಮಕ್ಕೆ ಯಾರು ಸೇವಾ ಮನೋಭಾವದಿಂದ ದುಡಿಯುತ್ತಾನೋ ಅಂತಹ ವ್ಯಕ್ತಿ ಜಗತ್ತಿನಲ್ಲಿ ಗುರುಸ್ಥಾನವನ್ನು ಪಡೆಯುತ್ತಾನೆ, ಗುರುವಿನಿಂದಲೇ ಗೌರವಿಸಲ್ಪಡುತ್ತಾನೆ. ಇದು ಶಿಷ್ಯ ಮಾಡಬೇಕಾದದ್ದು. ಒಬ್ಬ ಭಕ್ತ ಸಾಧನೆಯ ಪಥದಲ್ಲಿ ಸಾಗುತ್ತಾ ಮುಕ್ತಿಯನ್ನು ಪಡೆಯುವುದೆಂದರೆ ಹೀಗೆ ಎನ್ನುವುದನ್ನು ದಾಸಿಮಯ್ಯನವರು ಈ ವಚನದಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ. ಮತ್ತೊಂದು ವಚನದಲ್ಲಿ ದಾಸಿಮಯ್ಯನವರು ಗುರುವಿನ ಮಹತ್ವವನ್ನೇ ತಿಳಿಸುತ್ತಾ ಶಿಷ್ಯನಾದವನ ಮನಸ್ಸಿನಲ್ಲಿ ಎಂತಹ ಭಾವಗಳಿವೆ ಅದನ್ನು, ಅಸುಪ್ತವಾಗಿರತಕ್ಕಂತಹ ಅವನ ಭಾವನೆಗಳನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಗುರುವಿನ ಪಾತ್ರ ಎಂತಹದು ಎನ್ನುವುದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಆ ವಚನ ಹೀಗಿದೆ: ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು ಇದ್ದರೆ ಏನು, ಅದ ಕೂಡುವರೆ ಗುರುವಿನಿಂದಲ್ಲದೆ ಆಗದು ಕಾಣ ರಾಮನಾಥ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅವನಿಗೆ ಅವನದೇ ಆದಂತಹ ಭಾವನೆಗಳು ಇವೆ, ಚೈತನ್ಯ ಇದೆ. ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಆತ್ಮವನ್ನು ಹೊಂದಿರುತ್ತಾನಲ್ಲವೇ. ಪ್ರತಿಯೊಬ್ಬ ಜೀವಿಯೂ ಕೂಡ ಇಲ್ಲಿ ಸುಪ್ತವಾಗಿರುವ ಅನೇಕ ಭಾವನೆಗಳ ಆಗರವಾಗಿರುತ್ತಾನೆ. ಅವನಲ್ಲಿ ಶಿವಚೈತನ್ಯವೆಂಬುದು ಇದೆ. ಅದನ್ನೇ ಇಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಘಟದೊಳಗೆ ತೋರುವ ಸೂರ್ಯನಂತೆ. ಘಟ ಎಂದರೆ ಎರಡು ಮೂರು ಅರ್ಥಗಳಿವೆ. ಘಟ ಎಂದರೆ ಒಂದರ್ಥ ಗಡಿಗೆ, ಮತ್ತೊಂದು ಅರ್ಥ ಘಟ ಎಂದರೆ ಶರೀರ. ಎರಡೂ ಅರ್ಥಗಳು ಇಲ್ಲಿ ಹೊಂದಿಕೊಳ್ಳುವಂತೆ ದಾಸಿಮಯ್ಯನವರು ಈ ಪದಪ್ರಯೋಗ ಮಾಡಿದ್ದಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳುತ್ತಿದ್ದೆ, ಪದಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸುತ್ತಾರೆ ದಾಸಿಮಯ್ಯನವರು. ಅಷ್ಟೇ ಅಲ್ಲ, ಅದರಿಂದ ವಿಶೇಷ ಅರ್ಥಗಳು ಸ್ಫುರಿಸುವಂತೆ ಮಾತನಾಡುತ್ತಾರೆ. ಇದನ್ನೇ ಸಂಶೋಧಕರಾದ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು, ದಾಸಿಮಯ್ಯನವರ ವಚನಗಳಲ್ಲಿ ಸಂಕ್ಷಿಪ್ತತೆ ಸರಳತೆ ಮಾತ್ರ ಇಲ್ಲ, ಅಲ್ಲಿ ಬೋಧನೆಯ ಭಾರದಿಂದ ಆ ವಚನಗಳು ಕುಸಿದಿಲ್ಲ ಎಂದು ಹೇಳುತ್ತಲೇ, ಇನ್ನೂ ಪ್ರಾಸದ ಲೇಪನ ಅಲ್ಲಿ ಕಂಡುಬರುತ್ತದೆ. ಆದಿಪ್ರಾಸ ಅನುಪ್ರಾಸಗಳು ಕಂಡುಬರುತ್ತವೆ ಮಾತ್ರವಲ್ಲ, ಆ ವಚನಗಳಲ್ಲಿ ಕಾವ್ಯಾಂಶ ತ್ರಿಪದಿಯ ಲಯ ಕಂಡುಬರುತ್ತದೆ ಎಂಬುದಾಗಿ ಹೇಳುತ್ತಾರೆ. ದಾಸಿಮಯ್ಯನವರು ಕವಿತ್ವದಿಂದ ಕೂಡಿದ ಒಬ್ಬ ವಚನಕಾರ ಮಾತ್ರವಲ್ಲ, ಶಬ್ದ ಕಲಾವಿದ ಎನ್ನುವ ಪದವನ್ನು ಸಂಶೋಧಕ ಚಿದಾನಂದಮೂರ್ತಿಯವರು ಬಳಸ್ತಾರೆ. ಶಬ್ದ ಕಲಾವಿದರಂತೆ ಅಂದರೆ ಅರ್ಥಪೂರ್ಣವಾಗಿ ಆ ಶಬ್ದ ಯಾವ ಯಾವ ಅರ್ಥಗಳನ್ನಲ್ಲಿ ಸ್ಫುರಿಸಬೇಕು ಓದುಗರ ಮನಸ್ಸಿನಲ್ಲಿ, ಸಹೃದಯರಿಗೆ ಹೊಸ ಹೊಸ ಅರ್ಥಗಳನ್ನು ಕೊಡಬೇಕು. ಘಟದೊಳಗೆ ತೋರುವ ಸೂರ್ಯನಂತೆ, ಗಡಿಗೆಯೊಂದರಲ್ಲಿ ನೀರನ್ನು ತುಂಬಿಟ್ಟರೆ ಆ ಸೂರ್ಯನ ಪ್ರತಿಬಿಂಬ ಆ ಗಡಿಗೆಯೊಳಗೆ ಕಂಡುಬರುತ್ತದೆ, ಆ ನೀರಿನಲ್ಲಿ ಅದು ಪ್ರತಿಬಿಂಬಿಸುತ್ತಿರುತ್ತದೆ. ಆ ಪ್ರತಿಬಿಂಬ ಹೇಗಿದೆಯೋ ಅದರೊಳಗೆ ಇದೆ ನಿಜ, ಆದರೆ ಅದು ಗಡಿಗೆಯ ಅರಿವಿಗೆ ಬಂದಿಲ್ಲ, ನಾವು ನೋಡುವವರ ಅರಿವಿಗೆ ಬರುತ್ತಿದೆ. ಘಟದೊಳಗೆ ತೋರುವ ಸೂರ್ಯನಂತೆ, ಇಲ್ಲಿ ಘಟ ಮತ್ತು ಸೂರ್ಯ ಎರಡನ್ನೂ ಗಮನಿಸಬೇಕು ನಾವು. ಇನ್ನೊಂದು ಅರ್ಥ ನಾನು ಹೇಳಿದೆ ಈಗಾಗಲೇ, ಘಟ ಎಂದರೆ ಮನುಷ್ಯನ ದೇಹ, ತನು ಅಂತ ಏನು ಕರಿತೀವಿ ಈ ಮನುಷ್ಯ ಜೀವಂತ ಮನುಷ್ಯನ ಈ ದೇಹವನ್ನು ಘಟ ಎಂದು ಬಳಸುತ್ತೇವೆ.
ಆಡು ಭಾಷೆಯಲ್ಲಿಯೂ ಕೂಡ ಈ ಪದ ಉಳ್ಕೊಂಡಿದೆ. ಇವತ್ತು ಕೂಡ ಘಟ ಎನ್ನುವ ಪದ ಇದೆ. ಘಟದೊಳಗೆ ಇರುವ ಸೂರ್ಯನಂತೆ, ಇಲ್ಲಿ ವಚನಕಾರರು ಬೇರೆ ಯಾವುದಕ್ಕೂ ಇದನ್ನು ಉಪಮಿಸುತ್ತಿಲ್ಲ. ಸೂರ್ಯ ಪ್ರಖರವಾದ ಬೆಳಕನ್ನು ಕೊಡುವ, ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ಕೊಡುವ, ಮೇಲೇರಿದವನು ಸಣ್ಣವನಿರಬೇಕಲೆ ಅಣ್ಣ ಎನ್ನುವ ನೀತಿಯ ಸಾರುವ ಸೂರ್ಯ, ಸಮಾನತೆಯ ಸಾಧಕನಂತೆ ಕಂಡುಬರುವ ಸೂರ್ಯ, ಪ್ರಖರತೆಯ ಬಿಸಿಲನ್ನು ಕೊಡುವ, ಬೆಳಕನ್ನೀಯುವ ಆ ಸೂರ್ಯನ ಸಂಕೇತ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಳಕೆಯಾಗಿದೆ. ಸೂರ್ಯನ ಉಪಮೆ ಘಟದೊಳಗೆ ತೋರುವ ಸೂರ್ಯನಂತೆ, ಗಡಿಗೆಯ ಒಳಗೆ ಕಂಡುಬರುತ್ತಿರುವ ಆ ರವಿಯಂತೆ, ಸರ್ವರಲ್ಲಿಯೂ ಶಿವನ ಚೈತನ್ಯವಿಪ್ಪುದು, ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಶಿವಾಂಶವೆಂಬುದು, ಶಿವನ ಚೈತನ್ಯವೆಂಬುದು ಇದ್ದೇ ಇರುತ್ತದೆ. ಅದು ಅವರ ಅರಿವಿಗೆ ಬಂದಿರುವುದಿಲ್ಲ ಅಷ್ಟೇ, ಅದು ಸುಪ್ತವಾಗಿರುತ್ತದೆ. ಆ ಸುಪ್ತವಾಗಿ ಅಡಗಿರತಕ್ಕಂತಹ ಚೈತನ್ಯವನ್ನು ಕ್ರಿಯಾಶೀಲಗೊಳಿಸುವುದರೊಂದಿಗೆ, ಅದನ್ನು ಜಾಗೃತಗೊಳಿಸುವುದರೊಂದಿಗೆ, ಅದರಿಂದ ಜಗತ್ತಿಗೆ ಅದು ಗೊತ್ತಾಗುವಂತೆ ಮಾಡಬೇಕು. ಯಾರು ಮಾಡುವುದು? ಅದನ್ನೇ ಮಾಡಬೇಕಾದ ಕಾರ್ಯ ಗುರುವಿನದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅಡಗಿರುವಂತಹ ಸುಪ್ತವಾದ ಭಾವನೆಗಳನ್ನು ಅವುಗಳನ್ನು ಜಾಗೃತಿಗೊಳಿಸಬೇಕು. ಶಿಕ್ಷಣ ಎಂದರೇನು ಎನ್ನುವ ವಿಚಾರವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ, ಆಧುನಿಕ ಸಂದರ್ಭದಲ್ಲಿ ಶಿಕ್ಷಣದ ವ್ಯಾಖ್ಯಾನ ಕೊಡುವಾಗ ಒಬ್ಬೊಬ್ಬ ದಾರ್ಶನಿಕರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಶಿಕ್ಷಣ ತಜ್ಞರು ತಮ್ಮದೇ ಆದಂತಹ ಅರ್ಥ ವಿವರಣೆಗಳನ್ನು ಕೊಡುವಾಗ ಈ ಒಂದು ಮಾತು ನನಗೆ ನೆನಪಾಗ್ತದೆ. ಪ್ರತಿಯೊಬ್ಬರೂ ಸ್ವಾವಲಂಬನೆಯಿಂದ ಬದುಕಬೇಕು, ಸ್ವಾವಲಂಬನೆಯ ಜೀವನ ಮಾಡಬೇಕು, ಅಂತಹ ಸ್ವಾವಲಂಬನೆಯನ್ನು ಕಲಿಸುವುದೇ ಶಿಕ್ಷಣ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳುತ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಪ್ರತಿಯೊಬ್ಬರಲ್ಲಿಯೂ ಸುಪ್ತವಾಗಿ ಅಡಗಿರುವಂತಹ ಭಾವನೆಗಳನ್ನು, ಸುಪ್ತವಾಗಿ ಅಡಗಿರುವಂಥ ಪ್ರತಿಭೆಯನ್ನು ಜಾಗೃತಗೊಳಿಸುವುದಿದೆಯಲ್ಲ, ಅದು ನೈಜ ಶಿಕ್ಷಣ, ನಿಜವಾದ ಶಿಕ್ಷಣ ಎನ್ನುವುದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ. ಕುವೆಂಪು ಅವರು ಅದನ್ನು ಇನ್ನೂ ಬೇರೆ ರೀತಿಯಲ್ಲಿ ಹೇಳುತ್ತಾರೆ. ಹುಟ್ಟಿನಿಂದ ಪ್ರತಿಯೊಬ್ಬ ಜೀವಿಯು ವಿಶ್ವಮಾನವ, ಬೆಳೆಸುತ್ತಾ ಬೆಳೆಸುತ್ತಾ ನಾವು, ಸಮಾಜ ಅವನನ್ನು ಅಲ್ಪಮಾನವನನ್ನಾಗಿ ಮಾಡಿಸಿಬಿಡುತ್ತೇವೆ. ಅವನಲ್ಲಿರುವ ಅಲ್ಪತನವನ್ನು ಹೋಗಲಾಡಿಸಿ ಮತ್ತೆ ಅವನಲ್ಲಿ ವಿಶ್ವ ಭ್ರಾತೃತ್ವವನ್ನು ತಂದುಕೊಡುವುದೇ ನಿಜವಾದ ಶಿಕ್ಷಣ. ಅವನಲ್ಲಿ ಅನಿಕೇತನ ಪ್ರಜ್ಞೆಯನ್ನು ಬೆಳೆಸಬೇಕು, ವಿಶಾಲ ಮನಸ್ಸನ್ನು ರೂಢಿಸಬೇಕು, ಅದು ನಿಜವಾದ ಶಿಕ್ಷಣ ಎನ್ನುತ್ತಾರೆ. ಈ ಮಧ್ಯೆ ನಾನು ಹೇಳಿದ ಒಂದು ಮಾತನ್ನು ನೆನಪಿಸಿಕೊಳ್ಳಿ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಪ್ರತಿಯೊಬ್ಬ ಜೀವಿಯಲ್ಲಿಯೂ ಅಡಗಿರುವಂತಹ ಸುಪ್ತವಾದ ಪ್ರತಿಭೆಯನ್ನು ಜಾಗೃತಗೊಳಿಸಬೇಕು. ಪ್ರತಿಯೊಬ್ಬರಲ್ಲಿಯೂ ಯಾವುದೋ ಒಂದು ಪ್ರತಿಭೆ ಇದೆ, ಅದನ್ನು ಜಾಗೃತಗೊಳಿಸುವುದು ಒಬ್ಬ ಶಿಕ್ಷಕ ಗುರುವಿನ, ಅಂದರೆ ಒಬ್ಬ ಶಿಕ್ಷಕನ ಕರ್ತವ್ಯ, ಅದು ನಿಜವಾದ ಶಿಕ್ಷಣ ಎನ್ನುತ್ತಾರೆ. ಇದನ್ನೇ ದಾಸಿಮಯ್ಯನವರು 900 ವರ್ಷಗಳ ಹಿಂದೆ ಈ ಅರ್ಥ ಬರುವಂತೆ ಹೇಳುತ್ತಾರೆ. ಪ್ರತಿಯೊಬ್ಬನಲ್ಲಿಯೂ ಕೂಡ ಸರ್ವರಲ್ಲಿಯೂ ಶಿವನ ಚೈತನ್ಯ ವಿಪ್ಪುದು ಇದ್ದರೆ ಏನು, ಅದ ಕೂಡುವರೆ, ಅದನ್ನು ಅವರು ಹೊಂದುತ್ತಾರೆಯೇ, ಅದು ಅವರಿಗೆ ಅರಿವಿಗೆ ಬಂದಿದೆಯೇ? ಇಲ್ಲ, ಅದು ಅವರ ಅರಿವಿಗೆ ಬಂದು ಅದು ಜಾಗೃತಿಗೊಂಡು ಅದು ಸಮಾಜಕ್ಕೆ ತಿಳಿಯಬೇಕು. ನಾನು ಏನು ಎನ್ನುವುದು ಅವರ ಅರಿವಿಗೆ ಬರಬೇಕು, ಅವರ ಒಳಗೆ ಅಡಗಿರುವಂತಹ ಆತ್ಮಜ್ಞಾನ ಅದು ಅವರ ಅರಿವಿಗೆ ಬರಬೇಕು. ಅಂತಹ ಅರಿವು ಬರಬೇಕಾದರೆ ಅರಿವುಳ್ಳ ಗುರು ಅದನ್ನು ತೋರಿಸಬೇಕು. ಹೇಳ್ತಾರೆ ದಾಸಿಮಯ್ಯನವರು, ಗುರುವಿನಿಂದಲ್ಲದೆ ಆಗದು ಕಾಣ ರಾಮನಾಥ. ಅಂದರೆ ಶಿಷ್ಯನೊಬ್ಬ ಅವನಲ್ಲಿರ್ತಕ್ಕಂಥ ಚೈತನ್ಯವನ್ನು ಕ್ರಿಯಾಶೀಲಗೊಳಿಸಿಕೊಳ್ಳುವುದರೊಂದಿಗೆ ಸತ್ಪಥದಲ್ಲಿ ಸಾಗುತ್ತಾ ತನ್ನಲ್ಲಿರುವ ಶಿವ ಚೈತನ್ಯವನ್ನು ಬೆಳೆಸಿಕೊಳ್ಳುತ್ತಾ ಅದನ್ನು ಅರಿತು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾ ಸತ್ಪ್ರಜೆಯಾಗುತ್ತಾನೆ. ಬೆಳೆಯುತ್ತಾ ಬೆಳೆಯುತ್ತಾ ಆತನೇ ಗುರುವಾಗುತ್ತಾನೆ, ಲಿಂಗವಾಗುತ್ತಾನೆ, ಜಂಗಮನಾಗುತ್ತಾನೆ. ಲಿಂಗಾಂಗ ಸಾಮರಸ್ಯ ಎಂದು ಕರೆಯುತ್ತಾರೆ ಬೇರೆಯ ಸಂದರ್ಭದಲ್ಲಿ ವಚನಕಾರರು ಅದನ್ನು. ಸಾಧನೆಯ ಪಥದಲ್ಲಿ ಸಾಗುತ್ತಾ 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 ಸಾಧಕನೊಬ್ಬ ಲಿಂಗ ಅಂಗ ಸಾಮರಸ್ಯವನ್ನು ಸಾಧಿಸುತ್ತಾನಲ್ಲ, ಅವನನ್ನೇ ಶಿವಜ್ಞಾನಿ ಎಂದು ಕರೆಯುತ್ತೇವೆ. ಅಂತಹ ಶಿವಜ್ಞಾನವನ್ನು ಕೊಟ್ಟವರು ಯಾರು? ಗುರುಗಳು. ಅಂತಹ ಗುರುವಿನ ಸ್ಥಾನವನ್ನು ಒಬ್ಬ ಶಿಷ್ಯ ಪಡೆಯಬೇಕು ಎಂದರೆ ಅದಕ್ಕೆ ಸಾಧನೆ ಬೇಕು. ಅಂತಹ ಮನಃಪೂರ್ವಕವಾದ ಸಾಧನೆಯನ್ನು, ಸಾಧನೆಯಲ್ಲಿ ನಮ್ಮನ್ನು ತೊಡಗಿಸಲಿಕ್ಕೆ ಒಳ್ಳೆಯ ಗುರು ಬೇಕು. ಅಂತಹ ಗುರುವಿನಿಂದ ಮಾತ್ರ ನಮ್ಮೆಲ್ಲರಲ್ಲಿಯೂ ಇರತಕ್ಕಂತಹ ಆತ್ಮಜ್ಞಾನ ಶಿವಜ್ಞಾನವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು
ಒಳ್ಳೆಯ ಗುರುಗಳು ನಮಗೆ ದೊರೆತಾಗ ಸಂಪೂರ್ಣವಾಗಿ ನಾವು ಅವರನ್ನು ನಂಬಿ ಅವರಿಂದ ಸುಜ್ಞಾನವನ್ನು ಪಡೆದುಕೊಳ್ಳಬೇಕು. ಅದನ್ನೇ ದಾಸಿಮಯ್ಯನವರು ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ, ಗುರು ಚರಣದ ಮೇಲೆ, ಗುರು ಚರಣದ ಮೇಲೆ ತನು ಎಂಬ ಈ ತೃಣವನ್ನು ಇರಿಸಿದಳೆ ಆ ತನುವೆಲ್ಲ ಲಿಂಗಮಯ ನೋಡ ಎನ್ನುತ್ತಾರೆ. ಗುರು ಚರಣಗಳಲ್ಲಿ ಅಂದರೆ ಗುರುವಿನ ಚರಣಗಳಲ್ಲಿ ಈ ತನು ಇದೆಯಲ್ಲ, ಬರೀ ತನು ಎಂದು ಹೇಳುವುದಿಲ್ಲ ಅವರು, ತೃಣತನುವಂತೆ ಇದು, ಹುಲ್ಲಿನಂಥದ್ದಷ್ಟೇ, ಹುಲ್ಲಿಗೆ ಸಮಾನವಾದದ್ದು. ಇನ್ನೂ ಏನೂ ಸಾಧನೆ ಮಾಡದೇ ಇರತಕ್ಕಂತಹ ಈ ತನುವನ್ನು ಗುರುವಿನ ಚರಣಕ್ಕೆ ಅರ್ಪಿಸಿಬಿಟ್ಟರೆ ಅಂದರೆ ಸಂಪೂರ್ಣವಾಗಿ ನಾವು ಗುರುಗಳಿಗೆ ಗುಲಾಮರಾದರೆ, ಗುರುವಿನ ಸೇವಕರಾದರೆ, ನಿಜವಾಗಿಯೂ ಗುರುಗಳನ್ನು ನಿಷ್ಠೆಯಿಂದ ಆರಾಧಿಸುತ್ತಾ ನಾವು ವಿದ್ಯೆಯನ್ನು ಕಲಿಯುತ್ತಾ ಬಂದರೆ ಅಂದರೆ ಅಚಲವಾದ ನಿಷ್ಠೆಯನ್ನು ಹೊಂದಿ ಶ್ರದ್ಧಾಪೂರ್ವಕವಾಗಿ ನಾವು ವಿದ್ಯೆ ಕಲಿಯುವಿಕೆಯಲ್ಲಿ ತೊಡಗಿದರೆ ಖಂಡಿತವಾಗಿಯೂ ನಾವು ಶಿವಜ್ಞಾನವನ್ನು ಪಡೆಯಬಹುದು. ಅದನ್ನೇ ಹೇಳಿದ್ದು ದಾಸಿಮಯ್ಯನವರು. ಗುರು ಚರಣದಲ್ಲಿ ಈ ತನು ತೃಣವನ್ನು ಇರಿಸಿದರೆ ಆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ, ಅಂದರೆ ಸದ್ವಿವೇಕ ತುಂಬಿಕೊಳ್ಳುತ್ತದೆ, ಲಿಂಗಮಯವಾಗಿ ಬಿಡುತ್ತದೆಯಂತೆ. ಇಡೀ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವನಿಗೆ ಲಭಿಸುತ್ತದೆ. ಅಂತಹ ಮಹಾಜ್ಞಾನವನ್ನು ಪಡೆಯಬೇಕಾದರೆ ಗುರುವಿಗೆ ಗುಲಾಮರಾಗಲೇಬೇಕು, ಗುರುವನ್ನು ಗೌರವಿಸಲೇಬೇಕು. ಅದನ್ನು ಬಿಟ್ಟು ಗುರುನಿಂದಕರಾಗಿ ಗುರುದ್ರೋಹಿಗಳಾಗಿ ಬದುಕೋದಿದೆಯಲ್ಲ, ಇದು ಮನುಷ್ಯತ್ವ ಅಲ್ಲ. ಅಂತಹದ್ದು ನಮ್ಮ ಜೀವನದ ವ್ಯರ್ಥತೆಯನ್ನು ಸಾರುತ್ತದೆ ಅಷ್ಟೇ. ಕಲಿಕೆಯಲ್ಲಿ ನಾವು ಮುಂದಾಗಬೇಕೆಂದರೆ, ಕಲಿಕೆ ಎಂಬುದು ಸಾರ್ಥಕತೆಯನ್ನು ಪಡೆಯಬೇಕಾದರೆ ಅಲ್ಲಿ ಶ್ರದ್ಧೆ ಇರಬೇಕು. ಎಲ್ಲಿ ಶ್ರದ್ಧೆ ಇರುತ್ತದೆಯೋ ಅಲ್ಲಿ ಖಂಡಿತ ವಿದ್ಯೆ ಲಭಿಸುತ್ತದೆ. ಶ್ರದ್ಧೆ ಇದ್ದಲ್ಲಿ ವಿದ್ಯೆ ಇರುತ್ತದೆ. ಅಂತಹ ವಿದ್ಯೆಯನ್ನು ಪಡೆಯಬೇಕಾದರೆ ಅಚಲವಾದ ಗುರು ನಿಷ್ಠೆ ಇರಬೇಕು. ಆದುದರಿಂದ ಗುರುವಿನಲ್ಲಿ ಭಕ್ತಿಯನ್ನು ಹೊಂದುವುದನ್ನು ರೂಢಿಸಿಕೊಳ್ಳಬೇಕು. ಗುರುಗಳನ್ನು ಕಂಡಾಗ ಗೌರವಿಸಿ ಗುರುಗಳಿಂದ ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸಬೇಕು. ಇವತ್ತಿನ ವಿದ್ಯಾರ್ಥಿಗಳು ಅದನ್ನು ಮಾಡಬೇಕು. ಯಾರು ತಮ್ಮ ಅಧ್ಯಾಪಕರು ಎಂದಿರುತ್ತಾರೋ, ಯಾರು ಶಿಕ್ಷಕರು ಇರುತ್ತಾರೋ, ಅವರೊಂದಿಗೆ ಒಳ್ಳೆಯ ಒಡನಾಟವನ್ನಿಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳುತ್ತಾ ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಅಂತಹ ಮಾಹಿತಿಗಳನ್ನು ಕೊಡುವ ಮಾಹಿತಿ ಕೇಂದ್ರವೂ ಆಗಬೇಕು ಗುರುಗಳು. ಗುರುಗಳು ಎಂದರೆ ಕೇವಲ ಪದವಿ ಪಡೆದು ಯಾವುದೋ ಒಂದು ಸ್ಥಾನವನ್ನು ಪಡೆದು ಈಗಾಗಲೇ ನಮಗೆ ಒಂದು ಪದವಿ ಸಿಕ್ಕಿಬಿಟ್ಟಿದೆ, ನಾವು ಗುರುಸ್ಥಾನಕ್ಕೆ ಬಂದುಬಿಟ್ಟಿದ್ದೇವೆ ಎಂದು ಅಹಂನಿಂದ ಬೀಗುವುದಲ್ಲ. ಅವರೂ ಕೂಡ ಮತ್ತೆ ಅಧ್ಯಯನ ಮಾಡುತ್ತಾ ಅಧ್ಯಯನಶೀಲತೆಯನ್ನು ರೂಢಿಸಿಕೊಂಡು ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಂಡು ಶಿಷ್ಯರಿಗೆ ಮಕ್ಕಳಿಗೆ ತಿಳಿಸಬೇಕು. ಶಿಷ್ಯರಾದವರು ಕೂಡ ಗುರುಗಳಿಗೆ ಗೌರವವನ್ನು ಕೊಡುತ್ತಾ ಒಳ್ಳೆಯ ಗುರುಭಕ್ತ ಎನಿಸಿಕೊಳ್ಳಬೇಕು. ಅದನ್ನೇ ದಾಸಿಮಯ್ಯನವರು ಒಂದು ವಚನದಲ್ಲಿ ಪ್ರಸ್ತಾಪಿಸ್ತಾರೆ. ಗುರುಭಕ್ತನಾದರೆ ಹೇಗಿರಬೇಕಾತ ಗಮನಿಸಿ, ಗುರುಭಕ್ತನಾದಲ್ಲಿ ಘಟ ಧರ್ಮ ಒಳಿದು, ಲಿಂಗಭಕ್ತನಾದಲ್ಲಿ ಮನಶ್ಚಂಚಲ ನಿಂದು, ಜಂಗಮ ಭಕ್ತನಾದಲ್ಲಿ ಧನದ ಆಸೆ ಅಳಿದು, ತ್ರಿವಿಧಾಂಗ ಸಲೆ ಸಂದು, ತ್ರಿಕರಣ ಶುದ್ಧವಾಗಿದ್ದವಂಗೆ ಮರ್ತ್ಯ ಕೈಲಾಸವೆಂಬ ಕಾಳು ಮಾತಿಲ್ಲ. ಮರ್ತ್ಯ ಕೈಲಾಸ ಎಂಬ ಕಾಳು ಮಾತಿಲ್ಲ, ಆತ ನಿಶ್ಚಿಂತ ನಿಜಮುಕ್ತನಯ್ಯ ರಾಮನಾಥ ಎನ್ನುತ್ತಾರೆ. ಅಂದರೆ ಗುರುಭಕ್ತನಾಗಿರ್ತಕ್ಕಂತಹ ವ್ಯಕ್ತಿ ತನ್ನ ಲೌಕಿಕತೆಯನ್ನು, ಈ ಘಟನ ಮೇಲಿನ ಮೋಹವನ್ನು ಕಳೆದುಕೊಳ್ಳಬೇಕು. ಲಿಂಗಭಕ್ತನಾದಲ್ಲಿ ತನ್ನ ಚಂಚಲ ಬುದ್ಧಿಯಿಂದ ದೂರ ಬರಬೇಕು. ಜಂಗಮ ಭಕ್ತನಾದಲ್ಲಿ ಧನದ ಮೇಲಿನ ಆಸೆಯನ್ನು ಬಿಟ್ಟು ಬಿಡಬೇಕು. ಈ ರೀತಿ ಗುರು ಲಿಂಗ ಜಂಗಮಗಳಿಗೆ ನಿಷ್ಠೆಯಿಂದ ಇದ್ದುಕೊಂಡದ್ದೇ ಆದರೆ, ತ್ರಿಕರಣ ಶುದ್ಧನಾಗಿದ್ದೇ ಆದರೆ ಖಂಡಿತವಾಗಿಯೂ ಆತ ಮರ್ತ್ಯ ಕೈಲಾಸ ಎಂಬುದು ಅವನ ಪಾಲಿಗೆ ಸಾಮಾನ್ಯ ಮಾತೇ ಅಲ್ಲ. ಅವನಿಗೆ ಮರ್ತ್ಯ ಕೈಲಾಸವೆಂಬ ಅಂತರವೇ ಇರುವುದಿಲ್ಲ. ನಿಜವಾಗಿಯೂ ಕೂಡ ಅವನು ನಿಶ್ಚಿಂತ ನಿಜ ಮುಕ್ತ, ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಎಂಬುದನ್ನು ಈ ವಚನದಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ. ಆದ್ದರಿಂದ ಶರಣ ಬಂಧುಗಳೇ, ನಾವೆಲ್ಲರೂ ಕೂಡ ಈ ಘಟದ ಮೇಲಿನ ಮೋಹವನ್ನು ಮರೆತು, ಈ ಲೌಕಿಕವಾದ ಸಂಪತ್ತಿನ ಮೇಲಿನ ಈ ವ್ಯಾಮೋಹವನ್ನು ಬಿಟ್ಟು ಸುಜ್ಞಾನಿಗಳಾಗಿ ಬದುಕೋಣ, ಸಂಸ್ಕಾರವಂತರಾಗಿರೋಣ ಎಂದು ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಶರಣು ಶರಣಾರ್ಥಿಗಳು.
ಬಸವಲಿಂಗಾಯ ನಮಃ.